ಇಲ್ಲ, ನಾನ್ ಬಹಳ ಸ್ಟ್ರಿಕ್ಟ್ ಆಗಿ ಈ ವಿಚಾರದಲ್ಲಿ, ಯಾಕಂದ್ರೆ ಮೂರು ಘಟನೆ ಆಗೋಗ್ಬಿಡ್ತು. ಒಂದು ಮುರಾಜಿ ದೇಸಾಯಿ ನನ್ನ ಇಲಾಖೆಯಲ್ಲಿ ಬರಲಿಲ್ಲ ಅಂದ್ರೂ ಮಕ್ಕಳ ಕೈಯಲ್ಲಿ ಮಾಡಿಸೋದು, ಮತ್ತೆ ಭದ್ರಾವತಿ ಮತ್ತೆ ಯಶವಂತಪುರದಲ್ಲಿ ಒಂದು ಶಾಲೆಯಲ್ಲಿ ಮಾಡಿರೋದು. ಯಾವುದೇ ಕಾರಣಕ್ಕೂ ನಾವು ಅದನ್ನ ಬಯಸೋದಿಲ್ಲ. ಈಗ ಹೊಸ ಒಂದು ಆರ್ಡರ್ನು ಕೂಡ ಮಾಡ್ತಾ ಇದ್ದೀವಿ. ಎಸ್ ಡಿ ಎಂ ಸಿ ಅವರು, ಹೆಚ್ ಎಮ್ ಸ್ಕೂಲಿನ ಇವರು, ಅವರೆಲ್ಲರೂ ಕೂಡ ಇದಾಗಬೇಕು. ಆಮೇಲೆ ನಾವೇನು ಹಣ ಜಾಸ್ತಿ ಕೊಟ್ಟಿದ್ದೀವಿ, ಈಗ ಮುಂಚೆ ಹೋದ ವರ್ಷ ಮುಂಚಿನ ಸರ್ಕಾರ ಕಮ್ಮಿ ಕೊಡ್ತಾ ಇತ್ತು, ನಾವು ಅದನ್ನು ಜಾಸ್ತಿ ಮಾಡಿದ್ದೀವಿ. ಅದನ್ನು ಶೌಚಾಲಯ ಕ್ಲೀನಿಂಗಿಗೆ ಇದಕ್ಕೆಲ್ಲ ಯೂಸ್ ಮಾಡಬೇಕಂತ ಒಂದು ಆರ್ಡರ್ನ ಇವಾಗಲೇ ಡ್ರಾಫ್ಟ್ ನಿನ್ನೆನೂ ಆಯಿತು, ಇವಾಗಲೂ ಆಗಿದೆ. ಮೋಸ್ಟ್ಲಿ ನಾಳೆ ಇಲ್ಲಾಂದರೆ ನಾಡ್ದು ಒಳಗೆ ನಾವು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಭಾಳ ಸ್ಟ್ರಿಕ್ಟಾಗಿ ತೊಗೊಳ್ತೀವಿ, ಇದು ನಾಟ್ ಅಲೌಡ್. ಯಾಕೆಂದರೆ ಮಕ್ಕಳ ಕೈಯಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಇದಂಥ ಕಠಿಣವಾಗಿ ತೊಗೊಳ್ಬೇಕಾಗುತ್ತೆ. ಎಫ್ ಐ ಆರ್ ಎಲ್ಲನೂ ಕೂಡ ಹಾಕ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ದೀವಿ. ಈಗ 13,000 ಮೊನ್ನೆ ತೊಗೊಂಡು ಆಗಿದೆ. ನೆಕ್ಸ್ಟ್ ಬಜೆಟ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಇನ್ನೂ ಹೆಚ್ಚು, ಮತ್ತು ಅನುದಾನಿತ ಶಾಲೆಗಳಲ್ಲೂ ಕೂಡ ಹೆಚ್ಚು ಶಿಕ್ಷಕರನ್ನು, ಯಾಕೆಂದರೆ ಕೊರತೆ 2015 ತೊಗೊಂಡಿಲ್ಲ, ಅವ್ರನ್ನೂ ಕೂಡ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ತೊಗೊತೀವಿ. ಯಾಕಂದರೆ 7 ತಿಂಗಳಾಗಿದೆ ಬಂದು, ಈಗಾಗಲೇ 13,000 ತೊಗೊಂಡಿದ್ದೀವಿ, ತುಂಬ ಕೊರತೆ ಇದೆ, ಇನ್ನೂ 43,000 ಕೊರತೆ ಇದೆ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ತೊಗೊಳ್ತೀವಿ. ನೋಡೋಣ, ಮಕ್ಕಳು ವಾಪಸ್ಸು ಸರ್ಕಾರಿ ಶಾಲೆಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಅಜೆಂಡಾ, ಅದು ಆಗಬೇಕು ಅನ್ನೋದು ನನ್ನ ಆಸೆ. ನೋಡೋಣ, ಮನವೊಲಿಕೆ ಅಲ್ಲ, ಫೆಸಿಲಿಟೀಸ್ ಕೊಡಬೇಕು. ಸರ್ಕಾರದ ಶಾಲೆ ಏನು ಶಿಕ್ಷಕರು ಕೊರತೆ ಇರ್ತದೆ, ಕೊಠಡಿ ಕೊರತೆ ಇರ್ತದೆ, ಬೇರೆ ಬೇರೆ ಕೊರತೆ, ಆವಾಗ ಏನಾಗುತ್ತೆ, ಮಕ್ಕಳು ಬೇರೆ ಕಡೆ ಹೋಗ್ತಕ್ಕಂಥ ಸ್ವಭಾವ. ನಾವು ಅದನ್ನು ತರಬೇಕಾದ ಈ 7 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ. ನೋಡೋಣ, ಒಂದು ವರ್ಷದೊಳಗೆ ತರ್ತೀವಿ. KPS ಶಾಲೆಗಳೆಲ್ಲ ಸಾಕಷ್ಟು ಮಾಡಬೇಕಂತ ಆಸೆ ಇದೆ, ಅದು ಮಾಡ್ತೀವಿ. ಅದು